ಸೂರ್ಯ ನಮಸ್ಕಾರ. ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜೀವಿಗಳಿಗೂ ಸೂರ್ಯನು ಶಕ್ತಿಯ ಮೂಲವಾಗಿದ್ದಾನೆ. ಸೂರ್ಯ ನಮಸ್ಕಾರವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ನಮ್ಮ ಬುದ್ಧಿಯನ್ನು ಹರಿತವಾಗಿಸುತ್ತಾ ನಮ್ಮ ದೇಹದ ಸಮತೋಲಿತ ಅಭಿವೃದ್ಧಿಗೆ ನೆರವು ನೀಡುತ್ತದೆ. ಸೂರ್ಯ ನಮಸ್ಕಾರವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯ ನಮಸ್ಕಾರವು 12 ಹಂತಗಳ ಸರಣಿಯಲ್ಲಿ ಮಾಡಬಹುದಾದ 8 ಯೋಗ ಭಂಗಿಗಳನ್ನು ಒಳಗೊಂಡಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ವೇಳೆಯ ಅಭ್ಯಾಸವನ್ನು ಬಹಳ ಉತ್ತಮ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಎರಡೂ ಪಾದಗಳನ್ನು ಜೊತೆಯಾಗಿ ಇರಿಸಿಕೊಂಡು ನಿಮ್ಮ ಭುಜಗಳನ್ನು ಇಳಿಬಿಡದೆ ನೇರವಾಗಿ ನಿಲ್ಲಿ. ನಿಮ್ಮ ಭುಜಗಳು ನಿಮ್ಮ ದೇಹದ ಪಕ್ಕದಲ್ಲಿವೆ ಹಾಗೂ ನಿಮ್ಮ ಗಲ್ಲವು ನೆಲಕ್ಕೆ ಸಮಾನಾಂತರದಲ್ಲಿದೆ ಎಂದು ಖಾತರಿಪಡಿಸಿಕೊಳ್ಳಿ. ನಿಮ್ಮ ಎರಡು ಪಾದಗಳ ಮೇಲೆ ನಿಮ್ಮ ದೇಹವನ್ನು ಸಮತೋಲನದಲ್ಲಿ ಇರಿಸಿ. ಇದು ಸಮಸ್ಥಿತಿಯಾಗಿರುತ್ತದೆ. ಮೊದಲ ಹಂತ ಮಾಡಲು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಹಸ್ತಗಳನ್ನು ಎದೆಯ ಮುಂಭಾಗಕ್ಕೆ ತಂದು ಅವುಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಜೋಡಿಸಿ. ಇದನ್ನು ಪ್ರಾಣಾಮಾಸನ ಎನ್ನುತ್ತಾರೆ. ಈಗ ಉಸಿರನ್ನು ಹೊರಗೆ ಬಿಡಿ. ಎರಡನೇ ಹಂತದಲ್ಲಿ ನಿಧಾನವಾಗಿ ಉಸಿರಾಡುತ್ತಾ ಸೊಂಟದಿಂದ ಮೇಲಕ್ಕೆ ನಿಮ್ಮ ದೇಹವನ್ನು ಮೇಲಕ್ಕೆಳೆಯಿರಿ. ನಿಮ್ಮ ತಲೆಯಿಂದ ಮೇಲಕ್ಕೆ ನಿಮ್ಮ ಎರಡು ಕೈಗಳನ್ನು ಮೇಲೆತ್ತುತ್ತಾ ನಿಮ್ಮ ತಲೆ ಮತ್ತು ಸೊಂಟವನ್ನು ಹಿಂದಕ್ಕೆ ಬಾಗಿಸಿ. ನಿಮ್ಮ ಕಾಲುಗಳನ್ನು ನೇರವಾಗಿರಿಸಿಕೊಳ್ಳಿ. ಈ ಆಸನವನ್ನು ಹಸ್ತ ಉತ್ಥಾನಾಸನವೆನ್ನುತ್ತಾರೆ. ಈಗ ಮೂರನೇ ಹಂತಕ್ಕೆ ನಿಧಾನವಾಗಿ ಉಸಿರು ಹೊರಗೆ ಬಿಡುತ್ತಾ ನಿಮ್ಮ ಎರಡೂ ಹಸ್ತಗಳು ನಿಮ್ಮ ಪಾದಗಳ ಎರಡೂ ಪಕ್ಕಕ್ಕೆ ನೆಲಕ್ಕೆ ತಾಗುವಂತೆ ದೇಹವನ್ನು ಮುಂದಕ್ಕೆ ಬಗ್ಗಿಸಿ. ಬಗ್ಗುತ್ತಿರುವಾಗ ನಿಮ್ಮ ಎರಡು ಕೈಗಳು ಮತ್ತು ತಲೆ ಒಟ್ಟಿಗಿರುವುದರ ಬಗ್ಗೆ ಗಮನವಿರಿಸಿ. ಈ ಆಸನವನ್ನು ಪಾದ ಹಸ್ತಾಸನ ಎನ್ನುತ್ತಾರೆ. ನಾಲ್ಕನೇ ಹಂತದಲ್ಲಿ ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಹಿಂದಕ್ಕೆ ಎಳೆದು ನಿಮ್ಮ ಮಂಡಿಯನ್ನು ನೆಲದ ಮೇಲಿರಿಸಿ. ಬಲಗಾಲು ನಿಮ್ಮ ಪಾದಗಳ ಬೆರಳ ಮೇಲೆ ಇದೆ ಎಂದು ಖಾತರಿಪಡಿಸಿಕೊಳ್ಳಿ. ನಿಮ್ಮ ಎಡಗಾಲಿನ ಮಂಡಿ 90 ಡಿಗ್ರಿಯಲ್ಲಿ, ನಿಮ್ಮ ಎರಡೂ ಹಸ್ತಗಳು ನೆಲದ ಮೇಲೆ, ನಿಮ್ಮ ಸೊಂಟವು ಕೆಳಗೆ ಹಾಗೂ ನಿಮ್ಮ ಗಲ್ಲವು ಮೇಲಕ್ಕೆತ್ತಿರಲಿ. ಇದನ್ನು ಅಶ್ವಸಂಚಾಲನಾಸನ ಎನ್ನುತ್ತಾರೆ. ಐದನೇ ಹಂತದಲ್ಲಿ ಉಸಿರನ್ನು ಹೊರಗೆ ಬಿಡುತ್ತಿರುವಾಗ ನಿಮ್ಮ ಬಲಗಾಲಿನ ಸಮಕ್ಕಿರುವಂತೆ ನಿಮ್ಮ ಎಡಗಾಲನ್ನು ಹಿಂದಕ್ಕೆ ಎಳೆದುಕೊಳ್ಳಿ. ನಿಮ್ಮ ಕೈಗಳು ಮತ್ತು ನಿಮ್ಮ ಭುಜಗಳು ಒಂದೇ ಸರಳ ರೇಖೆಯಲ್ಲಿ ಇರಲಿ. ನಿಮ್ಮ ಭುಜಗಳು, ಬೆನ್ನು ಮತ್ತು ಸೊಂಟಗಳು ಒಂದೇ ನೇರ ರೇಖೆಯಲ್ಲಿರಲಿ. ಈ ಆಸನವನ್ನು ಸಂತುಲನಾಸನ ಎನ್ನುತ್ತಾರೆ. ಈ ಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರು ಎಳೆದುಕೊಳ್ಳಿ. ಆರನೇ ಹಂತ, ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಎರಡು ಮಂಡಿಗಳನ್ನು ಒಂದೇ ಸಮಯದಲ್ಲಿ ನೆಲದ ಮೇಲಿರಿಸಿ, ಹಾಗೆಯೇ ನಿಮ್ಮ ಎದೆ ಮತ್ತು ಹಣೆಯನ್ನು ನೆಲದ ಮೇಲಿರಿಸಿ. ನಿಮ್ಮ ಸೊಂಟವು ಮೇಲೆ ಇದೆ ಹಾಗೂ ನಿಮ್ಮ ಮೊಣಕೈಗಳು ನಿಮ್ಮ ದೇಹಕ್ಕೆ ಹತ್ತಿರದಲ್ಲಿದೆ ಎಂದು ಖಾತರಿಪಡಿಸಿಕೊಳ್ಳಿ. ಈ ಆಸನವನ್ನು ಸಾಷ್ಟಾಂಗ ನಮಸ್ಕಾರ ಎನ್ನುತ್ತಾರೆ. ಏಕೆಂದರೆ ನಿಮ್ಮ ದೇಹದ 8 ಭಾಗಗಳಾದ 2 ಪಾದದ ಬೆರಳುಗಳು, 2 ಮಂಡಿಗಳು, 2 ಹಸ್ತಗಳು, ಎದೆ ಮತ್ತು ಹಣೆ ನೆಲದ ಸಂಪರ್ಕದಲ್ಲಿರುತ್ತವೆ. ದೇಹದ ತೂಕವು ನಿಮ್ಮ ಎಲ್ಲಾ 8 ಭಾಗಗಳ ಮೇಲೆ ಸಮನಾಗಿ ಹರಡಿದೆ ಎಂಬುದನ್ನು ನೆನಪಿಡಿ. ಈಗ ಏಳನೇ ಹಂತಕ್ಕೆ, ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಿರುವಾಗ ನಿಮ್ಮ ನಿತಂಬವನ್ನು ಕೆಳಕ್ಕೆ ತನ್ನಿ ಹಾಗೂ ನಿಮ್ಮ ತಲೆ ಹಾಗೂ ಎದೆಯನ್ನು ಮುಂದಕ್ಕೆ ದುಡಿ ಹಾಗೂ ಹುಕ್ಕಲಿನ ವರೆಗಿನ ನಿಮ್ಮ ದೇಹದ ಮೇಲ್ಭಾಗವನ್ನು ಮೇಲಕ್ಕೆತ್ತಿ. ನಿಮ್ಮ ಪಾದದ ಬೆರಳುಗಳು ಮುಂದಕ್ಕಿವೆ ಹಾಗೂ ಕಾಲುಗಳು ನೇರವಾಗಿವೆ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ. ಈ ಆಸನವನ್ನು ಭುಜಂಗಾಸನ ಎನ್ನುತ್ತಾರೆ. ಎಂಟನೇ ಹಂತ, ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡುತ್ತಿರುವಾಗ ನಿಮ್ಮ ಪಾದದ ಬೆರಳುಗಳನ್ನು ಒಳಗೆ ಎಳೆದುಕೊಳ್ಳಿ. ನಿಮ್ಮ ದೇಹ ಪರ್ವತಾಕಾರ ಹೊಂದುವಂತೆ ನಿಮ್ಮ ಸೊಂಟವನ್ನು ಮೇಲಕ್ಕೆತ್ತಿ. ನಿಮ್ಮ ಎರಡೂ ಕಾಲುಗಳು ನೇರವಾಗಿವೆ, ಹಸ್ತಗಳು ನೆಲದ ಮೇಲಿವೆ ಹಾಗೂ ತಲೆ ಮತ್ತು ತೋಳುಗಳ ನಡುವೆ ಇದೆ ಎಂದು ಖಾತರಿಪಡಿಸಿಕೊಳ್ಳಿ. ನಿಮ್ಮ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಈ ಆಸನವನ್ನು ಪರ್ವತಾಸನ ಎನ್ನುತ್ತಾರೆ. ಒಂಬತ್ತನೇ ಹಂತಕ್ಕಾಗಿ, ನಿಮ್ಮ ಸೊಂಟವನ್ನು ಕೆಳಗೆ ತನ್ನಿ ಹಾಗೂ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಿರುವಾಗ ನಿಮ್ಮ ಬಲಗಾಲನ್ನು ಮುಂದಕ್ಕೆ ತನ್ನಿ. ನಿಮ್ಮ ಎಡಗಾಲಿನ ಮಂಡಿಯನ್ನು ನೆಲದ ಮೇಲೆ ಇಡಿ ಹಾಗೂ ಅಶ್ವಸಂಚಾಲನಾಸನಕ್ಕೆ ಹಿಂತಿರುಗಿ. ಹತ್ತನೇ ಹಂತ, ಈ ಹಂತದಲ್ಲಿ ನಿಮ್ಮ ಎಡಗಾಲನ್ನು ಸಹ ಮುಂದಕ್ಕೆ ತನ್ನಿ ಹಾಗೂ ಉಸಿರನ್ನು ಹೊರಗೆ ಬಿಡುತ್ತಾ ಪಾದಹಸ್ತಾಸನಕ್ಕೆ ಹಿಂತಿರುಗಿ. ಹನ್ನೊಂದನೇ ಹಂತ,
ಉಸಿರನ್ನು ನಿಧಾನವಾಗಿ ಒಳಗೆ ಎಳೆದುಕೊಳ್ಳುತ್ತಾ ನಿಮ್ಮ ದೇಹವನ್ನು ಮೇಲಕ್ಕೆತ್ತಿ, ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ಹಸ್ತ ಉತ್ಥಾನಾಸನಕ್ಕೆ ಹಿಂತಿರುಗಿ. ಮೇಲಕ್ಕೆ ಬರುವಾಗ ನಿಮ್ಮ ತೋಳುಗಳು ಹಾಗೂ ತಲೆ ಒಂದೇ ಸಮಯದಲ್ಲಿ ಮೇಲಕ್ಕೆ ಬರುತ್ತಿದೆ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ. 12ನೇ ಹಂತ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ಮತ್ತೊಮ್ಮೆ ಪ್ರಾಣಾಮಾಸನದಲ್ಲಿ ನೇರವಾಗಿ ನಿಲ್ಲಿ. ಈಗ ಪೂರ್ಣ ಸರಣಿಯನ್ನು ಎಡಗಾಲಿನಲ್ಲಿ ಪುನರಾವರ್ತಿಸಿ. ಸೂರ್ಯ ನಮಸ್ಕಾರ ನಿಮ್ಮ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸೂರ್ಯ ನಮಸ್ಕಾರ ಬೆಳವಣಿಗೆಯನ್ನು ಉತ್ತಮಗೊಳಿಸುತ್ತದೆ ಹಾಗೂ ಮಧುಮೇಹದ ನಿರ್ವಹಣೆಯಲ್ಲಿ ಬಹಳ ನೆರವಾಗುತ್ತದೆ ಎಂದು ಕಂಡುಕೊಳ್ಳಲಾಗಿದೆ. ಸೂರ್ಯ ನಮಸ್ಕಾರವು ಎಂಡೋಕ್ರೈನ್ ಗ್ರಂಥಿಗಳ ಸ್ರಾವವನ್ನು ನಿಯಂತ್ರಿಸುತ್ತದೆ. ಸೂರ್ಯ ನಮಸ್ಕಾರ ನಿಮ್ಮ ತೂಕವನ್ನು ನಿಯಂತ್ರಿಸುತ್ತದೆ ಹಾಗೂ ನಿಮ್ಮ ಬೆನ್ನ ಹುರಿ ಹಾಗೂ ಬೆನ್ನಿನ ಸ್ನಾಯುಗಳನ್ನು ಬಲಗೊಳಿಸಲು ನೆರವಾಗುತ್ತದೆ. ಅಧಿಕ ರಕ್ತದ ಒತ್ತಡದಿಂದ ನರಳುವ ಜನರು ಸೂರ್ಯ ನಮಸ್ಕಾರ ಮಾಡುವಾಗ ಮುಂಜಾಗ್ರತೆ ವಹಿಸಬೇಕು. ಹರ್ನಿಯ ಮತ್ತು ಜಠರದ ಹುಣ್ಣಿನಿಂದ ನರಳುವವರು ಸೂರ್ಯ ನಮಸ್ಕಾರವನ್ನು ಮಾಡಬಾರದು. ಸಯಾಟಿಕ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಹಾಗೂ ತೀವ್ರ ಸಂಧಿವಾತದಿಂದ ನರಳುವ ರೋಗಿಗಳು ಸೂರ್ಯ ನಮಸ್ಕಾರ ಮಾಡಬಾರದು. ಸ್ತ್ರೀಯರು ತಮ್ಮ ಮಾಸಿಕ ಋತುಚಕ್ರದ ಸಮಯ ಹಾಗೂ ತಮ್ಮ ಗರ್ಭಾವಸ್ಥೆಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಬಾರದು. ಸೂರ್ಯ ನಮಸ್ಕಾರದ ನಿಯಮಿತ ಅಭ್ಯಾಸವು ನಿಮ್ಮ ದೇಹದ ವಿಷಕಾರಿತ್ವವನ್ನು ಕಡಿಮೆ ಮಾಡುತ್ತದೆ, ಸೋಮಾರಿತನವನ್ನು ಹೋಗಲಾಡಿಸಿ ಇಡೀ ಶರೀರವನ್ನು ಪುನಶ್ಚೇತನಗೊಳಿಸುತ್ತದೆ. ಸೂರ್ಯ ನಮಸ್ಕಾರ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜೀವಿಗಳಿಗೂ ಸೂರ್ಯನು ಶಕ್ತಿಯ ಮೂಲವಾಗಿದ್ದಾನೆ. ಸೂರ್ಯ ನಮಸ್ಕಾರವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ನಮ್ಮ ಬುದ್ಧಿಯನ್ನು ಹರಿತವಾಗಿಸುತ್ತಾ ನಮ್ಮ ದೇಹದ ಸಮತೋಲಿತ ಅಭಿವೃದ್ಧಿಗೆ ನೆರವು ನೀಡುತ್ತದೆ. ಸೂರ್ಯ ನಮಸ್ಕಾರವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯ ನಮಸ್ಕಾರವು 12 ಹಂತಗಳ ಸರಣಿಯಲ್ಲಿ ಮಾಡಬಹುದಾದ 8 ಯೋಗ ಭಂಗಿಗಳನ್ನು ಒಳಗೊಂಡಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ವೇಳೆಯ ಅಭ್ಯಾಸ. ವೃಕ್ಷಾಸನ. ವೃಕ್ಷ ಎಂದರೆ ಮರ. ಈ ಆಸನವು ನಿಮ್ಮ ದೇಹವನ್ನು ಒಂದು ಮರದಂತೆ ಸ್ಥಿರ, ನೇರ ಮತ್ತು ಸುದೃಢವಾಗಿ ಇರಿಸುತ್ತದೆ. ನಿಮ್ಮ ಪಾದಗಳು 2 ಇಂಚುಗಳ ಅಂತರದಲ್ಲಿ ಇರುವಂತೆ ನೇರವಾಗಿ ನಿಂತುಕೊಳ್ಳಿ. ನಿಮ್ಮ ಕಣ್ಣಿನ ಎದುರಿಗಿರುವ ಒಂದು ಬಿಂದುವಿನ ಮೇಲೆ ನಿಮ್ಮ ಗಮನ ಕೇಂದ್ರೀಕರಿಸಿ. ನಂತರ ಒಂದು ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಬಲಗಾಲನ್ನು ಜಾಗೃತೆಯಿಂದ ನಿಧಾನವಾಗಿ ಬಗ್ಗಿಸಿ ಅದನ್ನು ಎತ್ತಿ ಪಾದವನ್ನು ನಿಮ್ಮ ಎಡಗಾಲಿನ ತೊಡೆಯ ಒಳಭಾಗದಲ್ಲಿರಿಸಿ. ನಿಮ್ಮ ಹಿಮ್ಮಡಿಯು ಮೂಲಾಧಾರವನ್ನು ತಾಗುತ್ತಿದೆ ಎಂಬ ಹೆಚ್ಚಿನ ಕಾಳಜಿ ವಹಿಸಿ. ಈ ಭಂಗಿಯಲ್ಲಿ ನಿಮ್ಮನ್ನು ಸ್ಥಿರವಾಗಿಸಿದ ನಂತರ ದೀರ್ಘವಾದ ಉಸಿರು ಎಳೆದುಕೊಂಡು ನಿಧಾನವಾಗಿ ನಿಮ್ಮ ತೋಳುಗಳನ್ನು ತಲೆಯ ಮೇಲಕ್ಕೆ ಕೊಂಡೊಯ್ದು ನಿಮ್ಮ ಎರಡೂ ಕರಗಳು ನಮಸ್ಕಾರ ಮುದ್ರೆಯಲ್ಲಿರುವಂತೆ ಕೈಗಳನ್ನು ಜೋಡಿಸಿ. ಸುಮಾರು 10-30 ಸೆಕೆಂಡುಗಳು ಈ ಭಂಗಿಯಲ್ಲಿ ಸಹಜವಾಗಿ ಉಸಿರಾಡಿ. ಈ ಆಸನವು ನಿಮ್ಮ ಮೆದುಳಿನ ಸಮತೋಲನ, ಸ್ಥಿರತೆ ಮತ್ತು ಜಾಗೃತ ಅವಸ್ಥೆಯನ್ನು ಹೆಚ್ಚಿಸುತ್ತದೆ. ವೃಕ್ಷಾಸನವು ನಿಮ್ಮ ನರ ಸ್ನಾಯುವಿನ ಸಹಯೋಗವನ್ನು ಹೆಚ್ಚಿಸುತ್ತದೆ. ನಿಮ್ಮ ಕಾಲಿನ ಮಾಂಸಖಂಡಗಳನ್ನು ಈ ಆಸನವು ಬಲಗೊಳಿಸುತ್ತದೆ. ಸಂಧಿವಾತ, ತಲೆಸುತ್ತು ಮತ್ತು ಬೊಜ್ಜು ಹೊಂದಿರುವವರು ಈ ಆಸನದಿಂದ ದೂರವಿರಬೇಕು. ವೃಕ್ಷಾಸನದಲ್ಲಿ 10-30 ಸೆಕೆಂಡುಗಳ ಕಾಲ ಇದ್ದ ನಂತರ ನಿಧಾನವಾಗಿ ಉಸಿರು ಬಿಡುತ್ತಾ ನಿಮ್ಮ ಕೈಗಳನ್ನು ನಿಧಾನವಾಗಿ ಕೆಳಕ್ಕೆ ತನ್ನಿ. ಈಗ ನಿಮ್ಮ ಬಲಗಾಲನ್ನು ನೆಲಕ್ಕೆ ಬಿಡಿ ಮತ್ತು ನೇರವಾಗಿ ನಿಲ್ಲಿ. ದೀರ್ಘವಾಗಿ ಉಸಿರೆಳೆದುಕೊಂಡು ನಂತರ ಹೊರಗೆ ಬಿಡಿ. ಈಗ ಈ ಇಡೀ ವಿಧಾನವನ್ನು ನಿಮ್ಮ ಎಡಗಾಲಿನೊಂದಿಗೆ ಪುನರಾವರ್ತಿಸಿ. ವೃಕ್ಷಾಸನವು ನಿಮ್ಮ ದೇಹವನ್ನು ನಿಮ್ಮ ಮನಸ್ಸಿನೊಂದಿಗೆ ಆರೋಗ್ಯವಾಗಿರಿಸುತ್ತದೆ. ಈ ಆಸನವು ನಿಮ್ಮ ಮೆದುಳಿನ ಜಾಗೃತೆಯನ್ನು ವೃದ್ಧಿಸಿ ನಿಮ್ಮ ಕಾರ್ಯವನ್ನು ಅಧಿಕ ಗಮನವಿರಿಸಿ ಪೂರ್ಣಗೊಳಿಸುವಂತೆ ಸಹಕರಿಸುತ್ತದೆ. ವೃಕ್ಷಾಸನ. ವೃಕ್ಷ ಎಂದರೆ ಮರ. ಈ ಆಸನವು ನಿಮ್ಮ ದೇಹವನ್ನು ಒಂದು ಮರದಂತೆ ಸ್ಥಿರ, ನೇರ ಮತ್ತು ಸುದೃಢ